ಅಂತ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಅವರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲೇ ಅವರು ಮಾತುಗಳನ್ನು ಹೇಳಕ್ಕೆ ತೊಡಗಿದರು ಬಹಳ ಮುಖ್ಯವಾಗಿ ಹೇಳಿರೋದು ಒಂದು ಶಬ್ದ ನಾನು ಈಗ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ನಾನೊಬ್ಬ ಗುಜರಾತಿ ಪಕ್ಕಾ ವ್ಯಾಪಾರಿ ಅಂತ ಹೇಳಿರ್ತಕ್ಕಂಥ ಈ ರಾಷ್ಟ್ರದ ಪ್ರಧಾನಮಂತ್ರಿಯವರು ಅದಕ್ಕೆ ತಕ್ಕಂತೆ ನಡೀತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದಾರೆ ಈ ಹಿಂದೆ 2009ರಲ್ಲಿ ಇದೇ ಭೂ ಸುಧಾರಣೆ ಕಾಯ್ದೆಯನ್ನು ಸುಗ್ರೀವಾಜ್ಞೆ ಮುಖಾಂತರ ತರಲಿಕ್ಕೆ ಕೇಂದ್ರದಲ್ಲಿ ಹೊರಟರು ಮೂರು ಸತಿ ಸುಗ್ರೀವಾಜ್ಞೆ ತಂದರು ಬಿದ್ದೋಯ್ತು ರೈತರ ಅನುಮತಿಯಿಂದ ರೈತರ ಜಮೀನನ್ನು ಉದ್ಯಮಿಗಳೇ ಮಾರ್ತಕ್ಕ ಈ ರಾಜ್ಯದ ರೈತರಿಗೆ ಸರಿಯಾದಂಥ ಬೆಲೆಯನ್ನು ಕೊಡ್ತಕ್ಕಂಥ ಆಲೋಚನೆ ನೀವು ಮಾಡಬೇಕಾದ ಶ್ರೀ ನರೇಂದ್ರ ಮೋದಿ ಅವರೇ ಈ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಸೈನಿಕರಿಗೆ ಸರಿಯಾದ ಬುಲೆಟ್ ಪ್ರೂಫ್ ಕಿಟ್ ಅನ್ನು ಕೊಡ್ತಕ್ಕಂಥ ವ್ಯವಸ್ಥೆ ನೀವು ಮಾಡಿ ಆಮೇಲೆ ನೀವು ಬುಲೆಟ್ ಟ್ರೈನನ್ನು ಓಡಿಸು ಸಾಕಷ್ಟು ಜನ ಆಶಾ ಕಾರ್ಯಕರ್ತರು ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿಗಳು ಸಾಕಷ್ಟು ಅಧಿಕಾರಿಗಳು ಹಗಲು ರಾತ್ರಿ ಹೋರಾಟ ಮಾಡ್ತಿದ್ದಾರೆ ಅವರಿಗೆ ಸರಿಯಾದ ಒಂದು ಕಿಟ್ಗಳನ್ನು ಕೊಡಲಿಕ್ಕೆ ಯೋಗ್ಯತೆ ಇರತಕ್ಕಂಥ ಸರ್ಕಾರ ಇವತ್ತು ಬೇರೆ ಬೇರೆ ವಿಚಾರಗಳನ್ನ 20 ಲಕ್ಷ ಕೋಟಿ ವ್ಯಯ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಈ ರಾಷ್ಟ್ರದ ಪ್ರಧಾನಮಂತ್ರಿ ಇರ್ಬೋದು ಈ ರಾಜ್ಯದ ಮುಖ್ಯಮಂತ್ರಿ ಎಚ್ಚರಿಕೆಯಿಂದ ವರ್ತನೆ ಮಾಡಬೇಕಾಗ್ತದೆ ರೈತರ ವಿಚಾರದಲ್ಲಿ ನೀವು ಮಾಡಿರತಕ್ಕಂಥ ಭ್ರಷ್ಟಾಚಾರ ನಿಮ್ಮ ಗೃಹ ಸಚಿವರು ಅವರ ಹಿನ್ನೆಲೆ ಏ ರೀತಿ ಇವತ್ತು ಗೃಹ ಸಚಿವರಾಗಲಿಕ್ಕೆ ಆ ಸಚಿವರ ಮಗ ಅಮಿತ್ ಶಾ ಅವರ ಸಚಿವರ ಮಗ ಜೈಶಾ 8 ಲಕ್ಷ ಒಂದು ಬ್ಯಾಂಕಲ್ಲಿಟ್ಟು ಒಂದು ವರ್ಷದಲ್ಲಿ 8,000 ಕೋಟಿ ಮಾಡ್ತಕ್ಕಂಥ ಒಂದು ದೊಡ್ಡ ಅದೇನು ಪ್ರಿಂಟಿಂಗ್ ಮಿಷನ್ ಇಟ್ಕೊಂಡಿದ್ದಾರೆ ಅವ್ರ ಬ್ಯಾಂಕಲ್ಲಿ ಗೊತ್ತಿಲ್ಲ ಅಂಥ ದೊಡ್ಡ ಭ್ರಷ್ಟಾಚಾರ ಈ ರಾಷ್ಟ್ರದಲ್ಲಿ ನಡೆದೋಗಿದೆ ಇಂಥದ್ದೆಲ್ಲ ಮಾತಾಡಲಿಕ್ಕೆ ಯಾಕೆ ಒಂದು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಹೇಳಿದರು ಕಾಂಗ್ರೆಸ್ ಅವರಿಗೆ ಈ ದೇಶ ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ ಈ ಗಡಿಯಲ್ಲಿರ್ತಕ್ಕಂಥ ಸೈನಿಕರ ಪ್ರಶ್ನೆಗಳು ಮಾಡೋಕ್ಕಾಗಲ್ಲ ಸೋನಿಯಾ ಗಾಂಧಿ ಅವ್ರಿಗೆ ಆಗ್ತಿಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಆಗ್ತಿಲ್ಲ ಮನಮೋಹನ್ ಸಿಂಗ್ ಅವ್ರಿಗೆ ಆಗ್ತಿಲ್ಲ ನನಗೆ ಅಧಿಕಾರ ಕೊಡಿ ನನ್ನಂಥ 58 ಇಂಚಿನ ಎದೆಗಾರಿಕೆ ಇದೆ ನಾನು ಈ ದೇಶದ ಸೈನಿಕರ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾರೆ ಪುಲ್ವಾಮಾದಲ್ಲಿ ಡಜನ್ ಗಟ್ಟಲೆ ನಮ್ಮ ಸೈನಿಕರು ಸತ್ತಿರ್ತಕ್ಕಂಥ ಉದಾಹರಣೆ ನಮ್ಮ ಕಣ್ಣೆದುರುಗಡೆ ಇನ್ನೂ ಕಾಣ್ತಾ ಇದೆ ಇಂಥ ಒಬ್ಬ ಪ್ರಧಾನಿ ಏನು ಜನರಿಗೆ ಸುಳ್ಳು ಹೇಳಿ ಜೀವನ ಮಾಡ್ತಕ್ಕಂಥ ಈ ರಾಷ್ಟ್ರದ ಪ್ರಧಾನಿ ಅಂತ ನಾವು ನೋಡ್ಕೊಂಡು ಬಂದಿದ್ದೀವಿ ಕೋಲಾರ ಆದಿಯಾಗಿ ಇವತ್ತು ದೇಶದಲ್ಲಿ ರೈತರು ಆತ್ಮಹತ್ಯೆ ಸರಣಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಪ್ರಧಾನಮಂತ್ರಿ ಫಸಲ್ ಭೀಮಾದಲ್ಲಿ ಎಷ್ಟು ಹಣ ಲೂಟಿ ಹೊಡೆದಿದ್ದಾರೆ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಯಾರ್ಯಾರಿಗೆ ಕೊಡಿಸಿದಾರಂತ ನಾವು ಚರ್ಚೆ ಮಾಡಬೇಕಾಗ್ತದೆ ಭಾಳ ಮುಖ್ಯವಾಗಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಯಾವತ್ತೂ ಅಷ್ಟು ಭ್ರಷ್ಟಾಚಾರ ಈ ರಾಷ್ಟ್ರದಲ್ಲಿ ನಡೆದಿಲ್ಲ ಕರ್ನಾಟಕದ ಕೋಲಾರ ಸೇರಿ ಕರ್ನಾಟಕದಲ್ಲಿ 20,000 ಕೋಟಿ ರೈತರ ಕೈಯಲ್ಲಿ ಪ್ರೀಮಿಯಂ ತಗೊಂಡಿದ್ದಾರೆ ಸರ್ಕಾರ ರೈತರು ಮಧ್ಯ ಎಲ್ಲ ಸೇರಿ 20,000 ಕೋಟಿ ಕಲೆಕ್ಷನ್ ಆಗಿದೆ ಆದರೆ ರೈತರಿಗೆ ಕೊಟ್ಟಿರೋದು ಕೇವಲ 5,000 ಕೋಟಿ ಇದು ಒಂದು ವರ್ಷದ ನಾ ಹೇಳ್ತಾ ಇರೋದು ಸುಮಾರು 15,000 ಕೋಟಿ ಮೋದಿಯವರ ಸ್ನೇಹಿತ ಮೋದಿಯವರ ಆತ್ಮ ಗೆಳೆಯ ನೀರವ್ ಅದಾನಿ ಕಂಪ್ನಿಗೆ ಅಂಬಾನಿ ಅವರಿಗೆ ಇರ್ತಕ್ಕಂಥ ಯೂನಿವರ್ಸಲ್ ಸುಮಾ ಅಂತ ಇನ್ಸೂರೆನ್ಸ್ ಕಂಪ್ನಿಗೆ ಸೇರೋಗಿದೆ ಸ್ನೇಹಿತರೆ ಇಂಥ ದೊಡ್ಡ ಹಗರಣದಲ್ಲಿ ಇತಿಹಾಸದಲ್ಲಿ ಹಲವಾರು ರಾಷ್ಟ್ರದ ಪ್ರಧಾನಮಂತ್ರಿಗಳು ಬಂದಿದ್ದಾರೆ ಹಲವಾರು ಹಗರಣಗಳಾಗಿದೆ ಅನ್ನೋ ಒಪ್ಪನ ಆದರೆ ಯಾವ ಪ್ರಧಾನಮಂತ್ರಿಯವರು ರೈತರ ದುಡ್ಡು ಹೊಡಿಲಿಕ್ಕೆ ಇಷ್ಟೊತ್ತಂಕೆ ಯಾರು ಕೈ ಹಾಕಿರಲಿಲ್ಲ ಈ ದೇಶದಲ್ಲಿ ಯಾವ್ದಾದ್ರು ಪ್ರಧಾನಮಂತ್ರಿ ರೈತರ ದುಡ್ಡನ್ನು ಹೊಡೆದಿದ್ರೆ ಅದು ರಾಷ್ಟ್ರದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೀರ್ತಿ ಹೋಗ್ತದೆ ನಾವು ಎಚ್ಚರಿಸಬೇಕಾಗ್ತದೆ ಇಂಥ ಒಬ್ಬ ಪ್ರಧಾನಮಂತ್ರಿ ಅವರಿದ್ದಾರೆ ಎಚ್ಚರಿಕೆ ಇಲ್ದಿರಬೇಕಾಯ್ತು ಅವ್ರು ಹೇಳ್ತಾರೆ ಭಾಷಣದಲ್ಲಿ ಬಂದಾಗೆಲ್ಲ 70 ಸಾಲ ಸೇ ಕ್ಯಾ ಕಿಯಾ ಎ ದೇಶ ಹೋಗೋಕ್ಕೆ ಕಾಂಗ್ರೆಸ್ ಅವ್ರನ್ನ ಕ್ಯಾ ಕಿಯಾ ಅರ್ಥ ಮಾಡ್ಕೊಳ್ಬೇಕಾದ್ರೆ 70 ವರ್ಷದಲ್ಲಿ ಏನು ಮಾಡಿದ್ರು ಎಲ್ಲಿ ಹೇಳಿದ್ದವರು ನರ್ಮದಾ ನದಿಗೆ ಕಟ್ಟಿರ್ತಕ್ಕಂಥ ಅಣೆಕಟ್ಟಿಗೆ ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿ ಹೇಳ್ತಾರೆ 70 ಸಾಲ ಸೇ ಕ್ಯಾ ಕಿಯಾ ಅರ್ಥ ಮಾಡ್ಕೊಳ್ಬೇಕಾದ್ರೆ 60 ವರ್ಷದ ಹಿಂದೆ ನರ್ಮದಾ ನದಿಗೆ ಈ ರಾಷ್ಟ್ರದ ಅಂದಿನ ದಿವಂಗತ ಪ್ರಧಾನಮಂತ್ರಿ ಆಗಿರ್ತಾ ಜವಾಹರ್ಲಾಲ್ ನೆಹರು ಅಡಿಪಾಯ ಹಾಕಿದ್ರು ಅದಕ್ಕೆ ಅಂತ ಇವರು ಆತ್ಮಾವಲೋಕನ ಮಾಡ್ಕೊಳ್ಬೇಕಂತೆ ಪ್ರಧಾನಮಂತ್ರಿ ಬೆಳಿಗ್ಗೆ 8:30 ಗಂಟೆಗೆ ಇಂದಿರಾ ಗಾಂಧಿ ಹೊಸಲ್ಲಿ ನಿರ್ಮಾಣ ಆಗಿರ್ತ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಡೆಲ್ಲಿಯಿಂದ ಹಾರಾಟ ಮಾಡ್ತಾರೆ ಒಂದು ಇಳಿಯೋದು ಕೊಚ್ಚಿನಲ್ಲಿ ಸಾರ್ವಜನಿಕರಿಗೆ ಸಿಕ್ಕಿದ್ದೇವೆ ರೈತರಿಗೆ ಸಿಕ್ಕಿದ್ದೇವೆ ಗೊತ್ತಿಲ್ಲ 15 ಲಕ್ಷ ರೂಪಾಯಿ ತಂದುಕೊಡ್ತೀನಿ ಅಂತ ಹೇಳಿದ್ರು ಆದರೆ ಇವತ್ತಿಗೂ 15 ಲಕ್ಷ ಕೊಡ್ತಕ್ಕಂಥ ವ್ಯವಸ್ಥೆ ರಾಷ್ಟ್ರದ ಪ್ರಧಾನಮಂತ್ರಿ ಮಾಡಲಿಲ್ಲ ಇಲ್ಲಿರ್ತಕ್ಕಂಥ ಸಂಪತ್ತೆಲ್ಲ ಲೂಟಿ ಮಾಡಿ ಆ ಉದ್ಯಮಿಯರ ಸಾಲವನ್ನು 16,000 ಕೋಟಿ ಈ ರಾಷ್ಟ್ರದ ಉದ್ಯಮ ಸಾಲವನ್ನು ಮಾಡಿಕೊಡ್ಲಿಕ್ಕೆ ಸಾಲವನ್ನು ಮನ್ನಾ ಮಾಡಲಿಕ್ಕೆ ಕೊಟ್ಟಿದ್ದಾರೆ ರೈತರು ಸಾಲ ಮನ್ನಾ ಮಾಡಿ ಅಂದ್ರೆ ಇವ್ರ ಕೈ ದುಡ್ಡಿಲ್ಲ ರೈತರು ಸಾಲ ಮನ್ನಾ ಮಾಡಿ ಅಂದ್ರೆ ಇವ್ರ ಕೈ ದುಡ್ಡಿಲ್ಲ ರೈತರು ಸಾಲ ಅಂದ್ರೆ ಬೇರೆ ವಿಚಾರ ಮಾಡಲಿಕ್ಕೆ ಇವ್ರ ಕೈ ದುಡ್ಡಿದೆ ಇವತ್ತು ವಿದ್ಯುತ್ ಬಿಲ್ಲು ರೈತರು ಉಚಿತವಾಗಿ
ವಿದ್ಯುತ್ತನ್ನು ಬಳಸ್ತಾ ಇದ್ದಾರೆ ತಮ್ಮ ಪಂಪ್ಗಳಿಗೆ. ಇವತ್ತು ಕೇಂದ್ರ ಸರ್ಕಾರ ಆ ಬಿಲ್ ಅನ್ನು ತರ್ತಾ ಇದೆ. ಇನ್ನು ಮುಂದೆ ಯಾರು ರೈತರು ವಿದ್ಯುತ್ ಬಳಸ್ತಾ ಇದ್ದಾರೆ ಅವ್ರು ದುಡ್ಡು ಕಟ್ಟತಕ್ಕಂತ ಹೊಸ ಮಸೂದೆ ಕಾಯ್ದೆ ತರ್ತಾ ಇದೆ ರೈತ ಬಾಂಧವರು. ಇದಕ್ಕೆಲ್ಲ ವಿರೋಧ ಮಾಡಬೇಕಾಗ್ತದೆ. ಇವತ್ತು ಎಸ್ ಎಸ್ ಟಿ ಅಂತಿದ್ದು ಇಲ್ಲಿ ನಮ್ಮ ನಿಮ್ದು ಹಣ ಎಲ್ಲ ಸಣ್ಣ ಪುಟ್ಟ ರೈತ ಸಾವಿರ ಹತ್ತು ಸಾವಿರ ಬ್ಯಾಂಕ್ ಅಲ್ಲಿ ಇದೆ. ಮಾನ್ಯ ನರೇಂದ್ರ ಮೋದಿ ಅವರು ಬಿಲ್ ತರ್ತಾ ಇದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಬ್ಯಾಂಕ್ ಅಲ್ಲಿ ಇರ್ತಕ್ಕಂತ ಡೆಪಾಸಿಟ್ ನಮ್ಮ ಹಿಡಿತದಲ್ಲಿ ಇರೋದಿಲ್ಲ. ಕೇಂದ್ರ ಸರ್ಕಾರ ಎಫ್ ಎಸ್ ಡಿ ಎಲ್ ಬಿಲ್ ಅನ್ನು ತಂದು ನಮ್ಮ ಖಾತೆಯಲ್ಲಿ ಇರ್ತಕ್ಕಂಥ ಹಣವನ್ನು ಯಾವ್ಯಾವ ಬ್ಯಾಂಕ್ ಅಲ್ಲಿ ಸಾಲ ಇದೆ, ಬ್ಯಾಂಕ್ ಗಳು ದಿವಾಳಿ ಆಗಿದ್ದಾವೆ ಅಂತ ಬ್ಯಾಂಕ್ ಗಳಿಗೆ ತುಂಬಿಸ್ತಕ್ಕಂಥ ವ್ಯವಸ್ಥೆ ಈ ರಾಷ್ಟ್ರದ ಪ್ರಧಾನಮಂತ್ರಿ ಅವರು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದಕ್ಕೆಲ್ಲ ನಾವು ತಕ್ಕನಾಗಿ ಉತ್ತರವನ್ನು ಕೊಡಬೇಕಾಗ್ತದೆ. ಎ ಪಿ ಎಂ ಸಿ ಕಾಯ್ದೆ ಆಗಲಿ ಅಥವಾ ಭೂ ಸುಧಾರಣೆ ಕಾಯ್ದೆ ಆಗಲಿ ಈ ಹೋರಾಟ ಇವತ್ತು ನಿಲ್ಲಕ್ಕಾಗಲ್ಲ. ರಾಜ್ಯಾದ್ಯಂತ ಕರ್ನಾಟಕ ಕಿಸಾನ್ ಕಾಂಗ್ರೆಸ್ ರಾಜ್ಯಾದ್ಯಂತ ಹೋರಾಟ ಶುರು ಮಾಡ್ತದೆ. ಈಗ ಎರಡು ಕಾಯ್ದೆಗಳನ್ನ ಉತ್ತರವಾದ ಹೋರಾಟ ಮಾಡ್ತದೆ ಅಂತ ಹೇಳ್ತಾ ಕೊನೆಯದಾಗಿ ಅವ್ರು ಹೇಳಿರ್ತಕ್ಕಂಥ ಒಂದು ತುಣುಕು 15 ಲಕ್ಷ ಏನು ಕೊಟ್ಟಿವೆ ಅಂತ ಹೇಳಿದ್ರೆ ಅವ್ರು ಭಾಷಣ ಮಾಡಿ ತುಣುಕು ಮನೆ ಮನೆಯಲ್ಲಿ ಹಳ್ಳಿ ಹಳ್ಳಿನೇ ನಾವು ರೈತರಲ್ಲಿ ಹೇಳಬೇಕಾಗ್ತದೆ. ಒಂದು ತುಣುಕನ್ನು ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ. ಮನೆ ಸ್ನೇಹಿತರೆ, ಪ್ಯಾರ ದೇಶವಾಸಿಯು ವಿದೇಶ ಪೂರಾ ಕಾಲದನ್ ಈ ದೇಶಕ್ಕೆ ಪ್ರತಿ ನಾಗರಿಕ ಬಂದ್ರಾಕ್ತಾರೆ ರಾಷ್ಟ್ರದ ಪ್ರಧಾನಮಂತ್ರಿ ಹಳ್ಳಿ ಹಳ್ಳಿ ನಾವು ಹೇಳಬೇಕಾಗ್ತದೆ. ಈ ಹೊರದೇಶದ ಬೇಡ, ನಮ್ಮ ದುಡ್ಡನ್ನು ಕಲಿಯಲು ಸಾಕುವಂತ ರೈತರು ಹೇಳ ಅಂತ ಹೇಳ್ತಾ ಈ ಕಾರ್ಯದಿಂದ ಖಾಸಗಿ ಅವಕಾಶ ಮಾಡಿ ತಮ್ಮ ಹೋರಾಟಗಾರರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕಿಸಾನ್ ಕಾಂಗ್ರೆಸ್ ಬಾದೇನಪ್ಪ ನೀವು ಕಾಂಗ್ರೆಸ್ ಅವ್ರ ಹತ್ರ ಮಾತ್ರ ಫೋಟೋ ತೆಗೆಯೋದು ಕಾಂಗ್ರೆಸ್ ಪಾರ್ಟಿ.